ಕೋವಿಡ್ ಲಸಿಕಾ ಅಭಿಯಾನ ಯಶಸ್ಸಿಗೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ HS ಮಂಜು ಹೇಳಿದರು. ನಗರದ 35 ವಾರ್ಡ್ಗಳಲ್ಲಿ 5 ಇಲಾಖೆಗಳ ಸಿಬ್ಬಂದಿಗಳ ಸಮಿತಿ ರಚಿಸಲಾಗಿದೆ. ಸಮಿತಿಗೆ ಸದಸ್ಯರ ನೇತೃತ್ವದಲ್ಲಿ ಸಾರ್ವಜನಿಕರನ್ನು ಲಸಿಕಾ ಕೇಂದ್ರಗಳಿಗೆ ಕರೆತರೆದು ಲಸಿಕೆ ಹಾಕಿಸಲು ಕ್ರಮ ವಹಿಸಲಾಗಿದೆ. ಲಸಿಕಾ ಕೇಂದ್ರಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕುಳಿತುಕೊಳ್ಳಲು ಶಾಮಿಯಾನ ಕುರ್ಚಿ ಹಾಕಲಾಗಿದ್ದು ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ವಿವರಿಸಿದರು. ನಗರದಲ್ಲಿ ಉಂಟಾಗಿರುವ ನೀರಿನ ಸಮಸ್ಯೆ ಬಗೆಹರಿಯಲಿದ್ದು ಇನ್ನೆರಡು ದಿನಗಳಲ್ಲಿ ಎಂದಿನಂತೆ ನೀರು ಸರಬರಾಜು ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಎಲ್ಲ ಸಂಭವಿಸಿ ಜನಸಾಮಾನ್ಯರು ಸಾರ್ವಜನಿಕರು ಜಿತೈಸಿದ ಬಂಧುಗಳನ್ನು ಕಳ್ಕೊಂಡಿದ್ದೇವೆ. ಹಿಂದೆ ಈ ವ್ಯಾಕ್ಸಿನ್ ಪಡೆಯೋದಕ್ಕೆ ಎಲ್ಲ ಸಾರ್ವಜನಿಕರು ಹಿಂದೆ ಹಾಕಿದ್ರು. ಅವಾಗ ನಾವು ವ್ಯಾಕ್ಸಿನ್ ತೆಗೆದುಕೊಂಡರೆ ಈ ಪರಿಣಾಮವನ್ನು ತಪ್ಪಿಸಬಹುದಾಯಿತು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಫಸ್ಟ್ ಮನವಿ ಮಾಡ್ಕೊಳ್ತೇನೆ. ಈಗ ನಾನು ಮುಂದೆ ಬಂದು ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಳ್ಬೇಕೆಂತ ನಮ್ಮ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ವ್ಯಾಕ್ಸಿನ್ಗೋಸ್ಕರನೇ ಒಂದು ಸಭೆಯನ್ನು ಕರೆದು ತಾವು ಹೇಳಿದ ಹಾಗೆ ಎಲ್ಲ ಮುಸಲ್ಮಾನ್ ಬಾಂಧವರು ಈ ವ್ಯಾಕ್ಸಿನನ್ನು ಪಡೆಯೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಸದಸ್ಯರನ್ನು ಕರೆಯಿಸಿ ಅವರೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಹಣ ಆಗುವುದಿಲ್ಲ ಅಂತೇಳಿ ಈ ಪ್ರಪಂಚವೇ ಈ ವ್ಯಾಕ್ಸಿನ ತಗೊಳ್ತಾ ಇದೆ ಅಂತೇಳಿ ತಾವು ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ, ಬನ್ನಿ ತಗೊಳ್ಳಿ ಅಂತೇಳಿ ಅವರಿಗೆ ಮನವರಿಸಿ ಕರ್ಕೊಂಡು ಬಂದು ಹಾಕ್ಸಿ ಅಂತೇಳಿ ಈಗ ಆಲ್ರೆಡಿ ಎಲ್ಲ ಸದಸ್ಯರುಗಳಿಗೆ ಮನವಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಈ ದಿನ ಎಲ್ಲ ಪ್ರತಿ ವಾರ್ಡ್ಗಳಲ್ಲಿ ಸಹ ಮೈಕಿನ ಅವಶ್ಯ ವ್ಯವಸ್ಥೆ ಮಾಡಿ ಎಲ್ಲ ಸಂಬಂಧಪಟ್ಟ ಅಂಗನವಾಡಿ ಆಗಿರ್ಬೋದು ಇಲ್ಲ ಒಂದು ರಾಮ ಮಂದಿರಗಳಾಗಿರ್ಬೋದು ಅಲ್ಲಿ ಸಂಬಂಧಪಟ್ಟ ಯಾವ್ಯಾವುದು ಸಿಗುತ್ತೆ ಸರ್ಕಾರಿ ಜಾಗಗಳು ಸಿಗುತ್ತೆ ಅಲ್ಲಿ ಬಂದು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಅದಕ್ಕೋಸ್ಕರ ಒಂದು ಸಾಮಿಯಾನ ಅರೇಂಜ್ಮೆಂಟ್ ಮಾಡಿದ್ದೇವೆ, ಟಿಯರ್ಸ್ ಅರೇಂಜ್ಮೆಂಟ್ ಮಾಡಿದ್ದೇನೆ. ಸಂಬಂಧಪಟ್ಟ ಅಲ್ಲಿ ಬಂದಂಥ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಅವರು ಊಟೋಪಚಾರಗಳನ್ನು ಸುತ್ತ ಅರೇಂಜ್ಮೆಂಟ್ ಮಾಡಿದ್ದೇನೆ. ಎಲ್ಲ ಸಾರ್ವಜನಿಕರು ಕೂಡ ಬಂದು ಈಗ ನಾನು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ದೇನೆ. ಪ್ರತಿ ವಾರ್ಡಲ್ಲೇ ಟಾಸ್ಕ್ ಫೋರ್ಸ್ ಕಮಿಟಿಗೆ ನಮ್ಮ ಸದಸ್ಯರೇ ಅಧ್ಯಕ್ಷ ಆಗಿದ್ದಾರೆ. ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ANMS ಇದ್ದಾರೆ, ಪೊಲೀಸ್ ಇಲಾಖೆ ಇದ್ದಾರೆ, ಎಲ್ಲ ಒಂದು 5-6 ಇಲಾಖೆಗಳನ್ನು ಸೇರಿ ಒಂದು ಕಮಿಟಿ ಮಾಡಿ ಇಲ್ಲಿ ಪಾಸಿಟಿವ್ ಕೇಸಸ್ ಆಗ್ಬೋದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕಾದ್ರೆ ಯಾವ ಥರ ಮನವರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಜಾಗೃತಿ ಮೂಡಿಸೋದ್ರ ಬಗ್ಗೆ ಈಗ ಆಲ್ರೆಡಿ ಒಂದು 10-15 ಸಲ ಸಭೆಯನ್ನ ಕರೆದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈಗ ಅದನ್ನು ಪ್ರಾರಂಭಿಸ್ತಿದ್ದೇವೆ. ನಾಳೆಯಿಂದ ಎಲ್ಲ ಸಾರ್ವಜನಿಕ ಬಂಧುಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ಗಳಲ್ಲಿ ಬಂದು ಲಸಿಕೆಯನ್ನು ಹಾಕಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕೆಂದು ಇವತ್ತ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿಕೊಡ್ತೇನೆ. ಏನಪ್ಪ ನಮ್ಮ ಆಸೆ ಅಂತಂದ್ರೆ, ಮೊದಲು ನಮ್ಮ ಮಂಡ್ಯ ನಗರವನ್ನು ನಾವು ಕೊರೋನಾ ಮುಕ್ತ ನಗರವನ್ನಾಗಿಸೋಣ, ಎಲ್ಲ ಸಾರ್ವಜನಿಕರು ಬಂದು ಈ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡಿಕೊಡುತ್ತಾ ಎಲ್ಲ ಮಾಧ್ಯಮಗಳಿದ್ದರಿಗೂ ಸಹ ಈ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಎಲ್ಲ ಜನರಲ್ಲಿ ಅರಿವು ಮೂಡಿಸಲಿ ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಸರ್, ಈಗ ಏನಾಗಿದೆ ಅಂತಂದ್ರೆ, ನಾನು ಗಾಲಿ ಮಾರ್ಚಿ ಏಪ್ರಿಲ್ ಫಸ್ಟ್ ವೀಕಲ್ಲೇ ತೆಗೆದು ವಾಟರ್ ಬೋರ್ಡರ್ ಹಾಕಿಸಿ ಸಭೆಯನ್ನು ಕೂಡ ಮಾಡಿದ್ದೆ. ನೋಡಿ, ಬೇಸಿಗೆ ಅರ್ಥ ಬರ್ತದೆ, ಅವ್ರಿಗೆ ಸಂಬಂಧಪಟ್ಟ ನೀರಿನ ಅಭಾವ ಆಗ್ಬಿಡುದು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಂಡಿದ್ದೆ. ಈ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ನಮ್ಮ ಕುಡಿಯುವ ನೀರಿಗೆ ಸಮಸ್ಯೆ ಸ್ವಲ್ಪ ಉಲ್ಬಣ ಆಗಿತ್ತು. ಇದನ್ನು ಮನಗಂಡ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಾರಾಯಣವರು ತುರ್ತಾಗಿ ಒಂದು ಸಭೆಯನ್ನು ಕರೆದು ಅವರಿಗೆ ಯಾಕೆ ಈ ರೀತಿಯಾಗಿದೆ, ಏನಾಗಿದೆ ಅಂತೇಳಿ ಸ್ವಲ್ಪ ಸಭೆಯಲ್ಲಿ ಯಾರು ಅವರು ಅದನ್ನ ವಿಚಾರಕ್ಕೆ ಒಳಪಡಿಸ್ತಾರೆ. ತಾವು ಗೊತ್ತಿರುವ ಹಾಗೆ ಅಧಿಕಾರಿಗಳಿಗೋಸ್ಕರ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋಸ್ಕರ ಜನಸಾಮಾನ್ಯರ ಪ್ರಾಣದಿಂದ ಚೆದಾಟ ಆಗ್ತಾ ಇದ್ರು. ಹಾಗಾಗಿ ನಮ್ಮ ಶಾಸಕರು ಅದನ್ನ ಮನೆಗಂಡು ಒಂದು 7-8 ಕಡೆ ಒಂದು ಜಾಮ್ ಆಗಿತ್ತು. ಎಲ್ಲಿ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇಟ್ಟು ಈಗ 5 ಜಾಗನ ಸಚೆಟ್ ಮಾಡಿಕೊಟ್ಟಿದ್ದಾರೆ. 3 ಜಾಗ ಇದೆ. ಹಾಗಾಗಿ ಆಮೇಲೆ ನಮ್ಮದಲ್ಲಿ ಪವರ್ ಇನ್ಸ್ಪೆಕ್ಷನ್ ಅವರು ಬರಬೇಕಿತ್ತು, ಸ್ವಲ್ಪ ಇದು ಮಾಡ್ತಾ ಇದ್ರು. ಅದೇ ರೀತಿ ಶಾಸಕರು ಜಿಲ್ಲಾಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಈಗಾಗಲೇ ಪವರ್ ಕೊಟ್ಟಿದ್ದಾರೆ. 1-2 ಡೇಸಲ್ಲಿ ನೀರಿಗೆ ಏನು ಸಮಸ್ಯೆ ಇದೆ ಅಂತೇಳಿ ನಾನು ಈ ಮೂಲಕ ಹೇಳ್ತಿದ್ದೇನೆ. ನೀರಿನ ದರದ ಬಗ್ಗೆ ಏನು ವ್ಯತ್ಯಾಸ ಆಯ್ತು ಅಂತಂದ್ರೆ, ಈ ಮುಖ್ಯ ಇಂಜಿನಿಯರ್ ಅವರ ನಾವು ಪತ್ರ ಪ್ರತಿ ವ್ಯವಹಾರ ಮಾಡಿದ್ದು, ಅವ್ರೇನು ಮಾಡಿದ್ರು ಇದು ನನಗೆ ಬರಲ್ಲ ಅಂತ ಅವ್ರು ರಿಟರ್ನ್ ಹಾಕಿದ್ರೆ ವಿನಃ ನಾವು ತಿರ್ಗಾ ಅವ್ರಿಗೆ ಹೇಳಿದ್ದೀವಿ. ನಿಮ್ಗೆ ಅವಕಾಶ ಇಲ್ಲ ಅಂತ ನೀವು ಮೇಲಧಿಕಾರಿಗಳು ಕಳಿಸಿ, ಅಲ್ಲಿಂದ ಏನ್ ಬರುತ್ತೆ ಅದನ್ನ ನೀವು ನಮ್ಗೆ ಇಟ್ಕೊಳ್ಸ್ಬೇಕು, ನೀವು ಡೈರೆಕ್ಟ್ DMA ಕಳ್ಸಿದ್ ಬೇಡ ಅಂತ ಹೇಳಿ
ಅದು ಜಿಲ್ಲಾಧಿಕಾರಿಗಳ ಹತ್ರ ಒಂದು ಸಭೆಯನ್ನು ಕರೆದು ಜಿಲ್ಲಾಧಿಕಾರಿಗಳು ಅದಕ್ಕೆ ಲೆಟರ್ ಕರೆಕ್ಷನ್ಸ್ ಮಾಡಿದ್ದಾರೆ. ಅದು ಈ ಕರೋನಾ ಬರಲಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಬಗೆಹರಿಸ್ಕೊಡ್ತೀವಿ. ಪೌರಾಯುಕ್ತ ಲೋಕೇಶ್ ಗೋಷ್ಠಿಯಲ್ಲಿದ್ದರು.